ಆಕಾಶದಲ್ಲಿ ಹಕ್ಕಿಗಳು ತಮ್ಮ ರೆಕ್ಕೆಗಳನ್ನು ಬಿಡಿಸದೆ ಮೆಲ್ಲಗೆ ಹಾರಾಡೋದನ್ನು ನೀವು ನೋಡಿದರೆ ಸಾಕು. ಇದಕ್ಕೆ ಗ್ಲೈಡಿಂಗ್ ಎಂದು ಹೆಸರು. ಚಿಕ್ಕವರಿದ್ದಾಗ ಕಾಗದ ವಿಮಾನವನ್ನು ಕೂಡ ನೀವು ಹಾರಿಸಿರಬಹುದು. ಈಗ ನಾವು ಇಂತಹ ಗ್ಲೈಡರನ್ನು ಒಂದು ಕಾಗದದಿಂದ ಮಾಡಲು ಬಹು ಸುಲಭ, ಆಡಲು ಮೂಜಿನದು. ಇದಕ್ಕಾಗಿ A4 ಆಕಾರದ ಕಾಗದ ಹಾಗೂ ಕತ್ತರಿ ಬೇಕಾಗುವು. ಕಾಗದವನ್ನು ಅರ್ಧದಲ್ಲಿ ಮಡಿಚಿ, ಅರ್ಧ ಭಾಗವನ್ನು ಹೊರತೆರೆದು ಇನ್ನೊಮ್ಮೆ ಅರ್ಧದಲ್ಲಿ ಮಡಿಚಿ, ಮತ್ತೊಮ್ಮೆ ಕೆಳಬದಿಯಲ್ಲಿರುವ ಅರ್ಧದಲ್ಲಿ ಮಡಿಚಿ. ಈ ಮಡಿಕೆಯನ್ನು 3 ಸಲ ಮಾಡಿದಾಗ ಅದು ಮೇಲಿನ ಅರ್ಧದ 1/4 ಅಷ್ಟಕ್ಕೆ ಬಂದು ನಿಲ್ಲುವುದು. ಇದನ್ನು ಮಧ್ಯದಲ್ಲಿ ಮಡಿಚಿ, ಕತ್ತರಿಂದ ತುಂಡನ್ನು ಕತ್ತರಿಸಿ ಹಾಗೂ ಅದರ ಕೆಳಭಾಗವನ್ನು ಬೇರ್ಪಡಿಸಿ ಟೇಲ್ ವಿಂಗದ ಮಡಿಕೆ ಹಾಕಿ, ಎರಡನೇ ಬದಿಗೂ ಮಡಿಕೆ ಹಾಕಿ. ಇವು ಮುಖ್ಯವಾದ ರೆಕ್ಕೆಗಳು. ಅದನ್ನು ಒಳಬದಿಗೆ ಮಡಿಕೆ ಹಾಕಿ, ಟೇಲ್ ವಿಂಗದ ರೆಕ್ಕೆಗಳು ಹೊರಗಿರಲಿ. ಬೆರಳಿನಿಂದ ಈ ರೀತಿಯಾಗಿ ಹಿಡಿದು ಇದನ್ನು ನೀವು ಹಾರಿಸಬಹುದು. ಇನ್ನೊಮ್ಮೆ ಇದನ್ನು ಮಾಡುವ ಬಗೆಯನ್ನು ನಾವು ನೋಡುವ ಹಾಗೂ ಸ್ಲೋ ಮೋಷನ್ನಲ್ಲಿ ನೋಡುವ ಹಾಗೂ ಗೆರೆಗಳನ್ನು ಗುರುತಿಸಿ ಕತ್ತರಿಸುವ ಇಲ್ಲದೆ ಮಾಡುವ. A4 ಕಾಗದವನ್ನು 8 ಭಾಗಗಳಲ್ಲಿ ಮಡಿಚಿ 5 ಗೆರೆಗಳನ್ನು ಹೊಡೆದಿದೆ. ಗೆರೆಗಿಂತ ಕಾಗದವನ್ನು ಮಡಿಚಿ, ಆಮೇಲೆ ಅದನ್ನು ಅರ್ಧದಲ್ಲಿ ಮಡಿಚಿ. ಇದು 4 3/4 ಆಯತಾಕಾರ. ಮೇಲಿನ 3/4 ಚದುರಾಕಾರದ ಗೆರೆಗಳನ್ನು ಕತ್ತರಿಸಿ ಹಾಗೂ 2 ಚದುರಗಳನ್ನು ಬೇರ್ಪಡಿಸಿ. ಟೇಲ್ ವಿಂಗದ ಹಾಗೂ ಮುಖ್ಯ ವಿಂಗದಗಳನ್ನು ಮಡಿಚಿ. ತೋರಿ ಬೆರಳು ಹಾಗೂ ಹೆಬ್ಬೆರಳಿನಿಂದ ಗ್ಲೈಡರನ್ನು ಹಿಡಿದು ಹಾರಿಸಿ. ಇದು ಮೆಲ್ಲಗೆ ತೇಲುತ್ತಾ ಹೋಗುವುದು ಹಾಗೂ ಕೆಳಬರುವುದು. ಇವು ಮುಖ್ಯವಾದ ರೆಕ್ಕೆಗಳು ಹಾಗೂ ಇದು ಟೇಲ್ ವಿಂಗ್ಗಳು. ಈಗ ಇದನ್ನು ನೀವು ತೋರು ಬೆರಳು ಹಾಗೂ ಹೆಬ್ಬೆಟ್ಟಿನಿಂದ ಹಿಡಿದು ಮೇಲೆ ಹಾರಿಸಬಹುದು. ಇದು ಬಹು ಚಂದವಾಗಿ ಹಾರುವುದನ್ನು ನೀವು ಈಗ ನೋಡಬಹುದು. ಬೇಕಿದ್ದರೆ ಹೊರಗೆ ಬಯಲಲ್ಲಿ ಕೂಡ ನೀವು ಹೋಗಿ ಈ ಗ್ಲೈಡರನ್ನು ಹಾರಿಸಬಹುದು. ಇದು ಸಾಕಷ್ಟು ವೇಳೆ ಆಕಾಶದಲ್ಲಿ ತೇಲುತ್ತಾ ಮೆಲ್ಲಗೆ ಕೆಳಬೀಳುವುದು. ಮಕ್ಕಳಿಗೂ ಹಾಗೂ ದೊಡ್ಡವರಿಗೂ ಕೂಡ ಇದು ಒಂದು ಬಹು ಮೋಜಿನ ಆಟ.